नमस्कार न्यूज एट लेवन एम के स्वागत ना पृथ्वीराज हारनहल्ली न्यूज एट लेवन एम नल्ली थ्री बिग एक्सक्लूसिव स्टोरी निम्मे इड़ता हि अदरू प्रमुख पीएसआई परीक्षे नेमकाति अक्रम विचार संबंध पट्टंते पीएसआई परीक्षे वेले कलबुर्गियल्ली नियम उल्लंघने आगिरुवंतद्दु याव रीतियागि अन्नोदन्न हेळ्तीवि पीएसआई परीक्षे अक्रम नडेदिद्दाद्रु हेगे साकष्टु अनुमानगळु ट्विस्ट मेले ट्विस्ट गळु कूड सिक्तने होग्ता इदे आद्रे असलियागि पीएसआई परीक्षेयल्लि अक्रम हेगे नडेयितु अंत ईगलू कुतूहल इत्तु अदक्के न्यूस 18 कन्नड एक्स्क्लूसिव आदंत माहितियन्न निम्मुंदे इड्ता इदे 45 ನಿಮಿಷದಲ್ಲಿ ನಡೆದಂತ ಕರ ಮತ್ತು ಎಂತದ್ದು ಗೊತ್ತಾದು 45 ನಿಮಿಷದಲ್ಲಿ ನಡೆದಿದ್ದಂತ ಕರ ಮತ್ತು ಅದು ಪಿಎಸ್ಐ ಪರೀಕ್ಷೆಯಲ್ಲಿ 45 ನಿಮಿಷದಲ್ಲಿ ನಡೆದಂತ ಕರ ಮತ್ತು ಎಂತದ್ದು ಅಂತ ಹೇಳ್ತೀನಿ ಆ 45 ನಿಮಿಷದಲ್ಲೇ ಇಲ್ಲಿ ಆಟ ಆಡಿರುವಂತದ್ದು ಅಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ 45 ನಿಮಿಷದಲ್ಲೇ ನಡೆಯತಾ ಇತ್ತು ಪರೀಕ್ಷೆಯ ಅಕ್ರಮ ಅನ್ನೋದು ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡೆ ಪರೀಕ್ಷೆಯನ್ನ ನಡೆಸ್ತಾ ಇದ್ರು ಇಲ್ಲಿ ಪಕ್ಕಾ ಪ್ಲಾನ್ ಮಾಡಲಾಗಿತ್ತು ಇಲ್ಲಾಂದ್ರೆ ಇಂತ ಎಕ್ಸಾಮ್ ಗಳನ್ನ ಅಕ್ರಮ ಎಸಗಲಿಕ್ಕೆ ಕಷ್ಟ ಆಗುತ್ತೆ ಸೋ ಇಲ್ಲಿ ಪಕ್ಕಾ ಪ್ಲಾನ್ ಅನ್ನು ಮಾಡ್ಕೊಂಡು ಪ್ರಿಪರೇಷನ್ ಅನ್ನು ಮಾಡ್ಕೊಂಡು ಎಸಗಿದ್ದಾರೆ ಅಕ್ರಮವನ್ನ ಅಕ್ರಮ ಶೂರರ ಪ್ಲಾನ್ ಅನ್ನು ನೋಡಿದ್ರೆ ಶಾಕ್ ಆಗುತ್ತೆ ನಿಮಗೂ ಕೂಡ ಈ ರೀತಿಯಾಗಿ ಮಾಡ್ತಾರಾ ಅಂತ ಪರೀಕ್ಷಾ ಮೇಲ್ವಿಚಾರಕರು ಹಾಗೂ ಕಾಕಿ ನಡುವೆ ಏನಾಯ್ತು ಹಾಗಾದ್ರೆ ಏಕೆಂದ್ರೆ ಇಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಅನ್ನೋ ಕಾರಣಕ್ಕೋಸ್ಕರ ಪರೀಕ್ಷಾ ಮೇಲ್ವಿಚಾರಕರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಇಲ್ಲಿ ಅವರನ್ನು ಮತ್ತೆ ಪೊಲೀಸರ ನಡುವೆ ಏನಾಯ್ತು ಹಾಗಾದ್ರೆ ಪೊಲೀಸರು ಏನಾದರೂ ಅಕ್ರಮದಲ್ಲಿ ಭಾಗಿಯಾಗಿದ್ರಾ ಈ ಅನುಮಾನಗಳು ಜಾಸ್ತಿ ಇತ್ತು ಅದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗ್ತೀವಿ ಸಿಐಡಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮುನಿರಾಜು ಹಾಗೂ ಕೃಷ್ಣ ಈ ಮೂರು ಜನ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ಯಾವ ರೀತಿಯಾಗಿ 45 ನಿಮಿಷದಲ್ಲಿ ಅಕ್ರಮ ನಡೆತು ಅನ್ನುವಂತ ವಿಚಾರ ಆಗಿರಬಹುದು ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಇಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ಅದರ ಜೊತೆ ಜೊತೆಗೆ ಅಶ್ವಥ್ ನಾರಾಯಣ ಹೆಸರು ಬೇರೆ ತೆಗೆದಿದ್ರು ಅವರು ಒಬ್ಬಂಟಿ ಆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ಇದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀವಿ ಅದರ ಜೊತೆಗೆ ಇಲ್ಲಿ ಮೇನ್ ಆಗಿ ಸಿಐಡಿ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅದು ಎರಡನೇ ಬಾರಿಗೆ ನೋಟಿಸ್ ಅನ್ನು ಕೊಡಲಾಗಿರುವಂತದ್ದು ಅವರು ಇವತ್ತು ಈ ಒಂದು ನೋಟಿಸ್ ಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ವಿಚಾರಣೆಗೆ ಏನಾದರೂ ಹಾಜರಾಗ್ತಾರಾ ಅನ್ನುವಂತ ಕುತೂಹಲನು ಕೂಡ ಸಹಜವಾಗಿದೆ ಅದೆಲ್ಲದರ ಬಗ್ಗೆನೂ ಕೂಡ ಮೂರು ಜನನು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಅನ್ನು ಈಗ ನಿಮ್ಮ ಮುಂದೆ ಇಡ್ತೀವಿ ನ್ಯೂಸ್ 18 ನಲ್ಲಿ ಪೊಲೀಸರ ನಿಯಮ ಉಲ್ಲಂಘನೆ ಕಹಾನಿಯನ್ನ ನೀಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಉಲ್ಲಂಘನೆ ಮಾಡಲಾಗಿರುವಂತದ್ದು 45 ನಿಮಿಷಗಳ ಕಾಲ ಆಗಿದ್ದಾದರೂ ಏನು ಆ ಒಂದು ಪರೀಕ್ಷಾ ಕೊಠಡಿಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆಯಿತು ಅನ್ನುವಂತದ್ದನ್ನ ನೋಡ್ತಾ ಹೋಗೋಣ ಓಎಂಆರ್ ಶೀಟ್ ಅನ್ನು ಪಡೆದ ಬಳಿಕ ವಿಡಿಯೋ ರೆಕಾರ್ಡ್ ಆಗಿಲ್ವಾ ಹಾಗಾದ್ರೆ ಪರೀಕ್ಷಾ ಕೊಠಡಿಗಳಲ್ಲಿ ಓಎಂಆರ್ ಶೀಟ್ ಪಡೆದ ಬಳಿಕ ವಿಡಿಯೋ ರೆಕಾರ್ಡ್ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಇದೆ 45 ನಿಮಿಷ ಟೈಮ್ ಗ್ಯಾಪ್ ಇರುವಂತದ್ದು ತನಿಖೆ ವೇಳೆ ಬಯಲಾಗಿರುವಂತದ್ದು 45 ನಿಮಿಷ ಟೈಮ್ ಗ್ಯಾಪ್ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಎಸಗಲಾಯಿತಾ ಅನ್ನುವಂತ ಪ್ರಶ್ನೆ ಇದೆ ಇನ್ಸ್ಪೆಕ್ಟರ್ ಎಸಿಪಿ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಅಲ್ಲಿ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಪೇಪರ್ ಕವರ್ ಸೀಲ್ ಅನ್ನು ತೆಗೆದು ಹಂಚುವವರೆಗೂ ರೆಕಾರ್ಡ್ ಮಾಡಬೇಕಾಗಿತ್ತು ವಿಡಿಯೋ ರೆಕಾರ್ಡ್ ಅನ್ನು ಓಎಂಆರ್ ಶೀಟ್ ಪಡೆದ ಮೇಲೂ ಕೂಡ ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಓಎಂಆರ್ ಶೀಟ್ ಅನ್ನು ಪಡೆಯುವಂತ ಸಂದರ್ಭದಲ್ಲೂ ಸ್ಟ್ರಾಂಗ್ ರೂಮ್ ಗೆ ಉತ್ತರ ಪತ್ರಕ್ಕೆ ಹೋಗುವವರೆಗೂ ಕೂಡ ರೆಕಾರ್ಡ್ ಮಾಡಬೇಕಾಗಿತ್ತು ಆಗಿಲ್ಲ ಕ್ಯಾಮೆರಾ ಮುಂದೆ ಇನ್ಚಾರ್ಜ್ ಆಫೀಸರ್ ಗೆ ಒಪ್ಪಿಸಬೇಕು ಕ್ಯಾಮೆರಾ ಮುಂದೆನೇ ಇನ್ಚಾರ್ಜ್ ಆಫೀಸರ್ ಗೆ ಒಪ್ಪಿಸಬೇಕು ಓಎಂಆರ್ ಶೀಟ್ ಗಳನ್ನು ಉತ್ತರ ಎಲ್ಲ ಬರ್ದಾದ ನಂತರ ಎಲ್ಲಾ ಪ್ರಕ್ರಿಯೆಯನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಆದರೆ 45 ನಿಮಿಷಗಳ ಕಾಲ ಕ್ಯಾಮೆರಾ ಕೆಲಸ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ತನಿಖೆಯ ಇನ್ಸೈಡ್ ಸುದ್ದಿ ನಾವು ಹೇಳ್ತಾ ಇರೋದು ಪ್ರಾಥಮಿಕ ತನಿಖೆ ವೇಳೆ ಅಕ್ರಮ ನಡೆದಿರುವಂತದ್ದು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅಲ್ಲಿ ಇದೇ 45 ನಿಮಿಷಗಳಲ್ಲಿ ನಡೀತಾ ಪರೀಕ್ಷಾ ಅಕ್ರಮ ಅನ್ನುವಂತ ಪ್ರಶ್ನೆ ಎದ್ದಿದೆ ಆ ಕಾರಣಕ್ಕೋಸ್ಕರನೇ ಅಲ್ಲಿ ಇದ್ದಂತ ಪೊಲೀಸರ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು 45 ನಿಮಿಷದಲ್ಲಿ ಓಎಂಆರ್ ಶೀಟ್ ತಿದ್ದಲಾಗಿದೆಯಾ ಹಾಗಾದ್ರೆ 45 ನಿಮಿಷ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಲ್ವಲ್ಲ ಪೊಲೀಸರು ಆ ಟೈಮ್ ನಲ್ಲಿ ಅಕ್ರಮ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಪರೀಕ್ಷೆ ಮುಗಿದ 45 ನಿಮಿಷದ ಬಳಿಕ ವಿಡಿಯೋ ಮಾಡಿಲ್ಲ
ಮೇಲ್ವಿಚಾರಕರು ಹಾಗೂ ಕಾಕಿಯು ಡೀಲ್ ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಮಂಜುನಾಥ್ ಇಲ್ಲಿ ಸಾಕಷ್ಟು ಪ್ರೋಸೆಸ್ ಗಳಿದೆ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಪೊಲೀಸರು ಕೂಡ ಓಎಂಆರ್ ಶೀಟ್ ಅದನ್ನ ಇನ್ಚಾರ್ಜ್ ಗೆ ಕೊಡುವವರೆಗೂ ಆಮೇಲೆ ಆ ಓಎಂಆರ್ ಶೀಟ್ ಅನ್ನು ಪರೀಕ್ಷಾ ಕೊಠಡಿ ಒಳಗೆ ತೆಗೆದುಕೊಂಡು ಹೋಗುವವರೆಗೂ ಸಾಕಷ್ಟು ವಿಡಿಯೋ ರೆಕಾರ್ಡ್ ಮಾಡುವಂತದ್ದು ಇದ್ದರೂ ಕೂಡ ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ ಇಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇದೆ ಪುಷ್ಟಿಯನ್ನು ನೀಡ್ತಾ ಇದೆ ಎಸ್ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಕಲಬುರಗಿಯಲ್ಲಿ ನಡೆದಂತ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಪ್ರತ್ಯೇಕವಾಗಿ ಸಿಐಡಿ ತಂದ ಕಲಬುರಗಿಯಲ್ಲಿ ಇದ್ದುಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಮೇಲ್ನೋಟಕ್ಕೆ ಮತ್ತು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತ ಏನಂದ್ರೆ ಈಗಾಗಲೇ ಕಲಬುರಗಿಯಲ್ಲಿ ಏನೋ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇತ್ತು ಆ ಒಂದು ಸೆಂಟರ್ ನಲ್ಲಿ ಒಂದಷ್ಟು ವಿಡಿಯೋ ರೆಕಾರ್ಡಿಂಗ್ ಆಫ್ ಆಗಿದೆ ಅನ್ನುವಂತದ್ದು ಈಗಾಗಲೇ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಯಾವುದೇ ಒಂದು ಪಿಎಸ್ಸಿ ಎಕ್ಸಾಮ್ ಆಗಿರಬಹುದು ಈ ಎಕ್ಸಾಮ್ ನ ಟೈಮ್ ನಲ್ಲಿ ಕ್ವೆಶ್ಚನ್ ಪೇಪರ್ ಅನ್ನು ಸೀಲ್ ಓಪನ್ ಮಾಡೋದ್ರಿಂದ ಹಿಡಿದು ಅದನ್ನ ವಿದ್ಯಾರ್ಥಿಗಳಿಗೆ ಹಂಚೋದ್ರಿಂದ ಹಿಡಿದು ತದನಂತರ ಆ ಒಂದು ಓಎಂಆರ್ ಶೀಟ್ ಗಳನ್ನು ಪಡೆದಂತ ಬಳಿಕ ಅದೆಲ್ಲವನ್ನು ಕೂಡ ಮುಚ್ಚಿದ ಲಕೋಟೆಯಲ್ಲಿ ಜೊತೆಗೆ ಅದನ್ನ ಸ್ಟ್ರಾಂಗ್ ರೂಮ್ ಗೆ ತೆಗೆದೊಯ್ದು ಅಲ್ಲಿ ಒಪ್ಸೋವರೆಗೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನು ಉಸ್ತುವಾರಿಯನ್ನ ಡಿವೈಎಸ್ ಪಿ ಮತ್ತು ಅಲ್ಲಿನ ಸಿಪಿಐ ಗೆ ವಹಿಸಿರ್ತಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಆ ಎಕ್ಸಾಮಿನೇಷನ್ ನಲ್ಲಿ ಸೀಲ್ ಕವರ್ ಓಪನ್ ಮಾಡೋದನ್ನ ವಿಡಿಯೋ ಮಾಡಿದ್ದಾರೆ ತದನಂತರ ಓಎಂಆರ್ ಶೀಟ್ ಅನ್ನು ಪಡ್ಕೊಳ್ಳೋದನ್ನು ಕೂಡ ವಿಡಿಯೋ ಮಾಡಿದ್ದಾರೆ ಆದ್ರೆ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ ಗೆ ಹೋಗುವಂತ ವೇಳೆಯಲ್ಲಿ ಸುಮಾರು 45 ನಿಮಿಷಗಳ ಕಾಲ ವಿಡಿಯೋ ಕೂಡ ಅಷ್ಟೇ ಆಫ್ ಆಗಿರುವಂತಹದ್ದು ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತಹದ್ದು ಅಂದ್ರೆ ಪೊಲೀಸರು ಸದ್ಯಕ್ಕೆ ಸಸ್ಪೆಕ್ಟ್ ಮಾಡ್ತಿರುವಂತದ್ದು ಏನಂದ್ರೆ ಆ ಒಂದು ಆಫ್ ಆಗಿರುವಂತ 45 ನಿಮಿಷದಲ್ಲಿ ಓಎಂಆರ್ ಶೀಟ್ ಗಳನ್ನು ತಿದ್ದಲಾಗಿದೆ ಅನ್ನುವಂತದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರ ಕಲಬುರಗಿಯಲ್ಲಿ ಡಿವೈಎಸ್ಪಿ ಮತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಕೂಡ ಈಗಾಗಲೇ ಅಮಾನತ್ತು ಮಾಡಿದ್ದಾರೆ ಅಮಾನತ್ತು ಮಾಡಿ ಅವರನ್ನು ಕೂಡ ಎನ್ಕ್ವೈರಿ ಮಾಡ್ತಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಎಲ್ಲಾ ಪ್ರೊಸೀಜರ್ ಏನಾಗ್ತಿದೆ ಪ್ರೊಸೀಜರ್ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿರುತ್ತೆ ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿರುವಂತ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಸಿಐಡಿ ಅಧಿಕಾರಿಗಳು ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಗೊತ್ತಾಗಿರುವಂತಹದ್ದು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯಂತ ಒಂದು ಅಕ್ರಮ ಮತ್ತು ತಿದ್ದುಪಡಿ ಆಗಿಲ್ಲ ಅಂದ್ರೆ ತಿದ್ದುವಂತದ್ದಾಗಿರಬಹುದು ಓಎಂಆರ್ ಶೀಟ್ ಅನ್ನ ತಿದ್ದುವಂತದ್ದು ಇದು ಯಾವುದೂ ಕೂಡ ಅಷ್ಟೇ ಪರೀಕ್ಷಾ ಕೇಂದ್ರದಲ್ಲಿ ಆಗಿಲ್ಲ ಬದಲಾಗಿ ಅದನ್ನ ಟ್ರಾವೆಲ್ ಮಾಡುವಂತ ಟೈಮ್ ನಲ್ಲಿ 45 ನಿಮಿಷಗಳ ಕಾಲ ಏನು ಒಂದು ವಿಡಿಯೋ ಆಫ್ ಆಗಿದೆ ಆ ಒಂದು ವಿಡಿಯೋ ಆಫ್ ಮಾಡಿರುವಂತ ಟೈಮ್ ನಲ್ಲಿ ಇದೆಲ್ಲವುಗಳು ಕೂಡ ಅಕ್ರಮ ಆಗಿದೆ ಈ ಒಂದು ಕಾರಣಕ್ಕೋಸ್ಕರ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇವರು ಕೂಡ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಬ್ಬರನ್ನ ಅಮಾನತ್ತು ಮಾಡಿದ್ದು ಮುಂದಿನ ಒಂದು ವಿಚಾರಣೆಯನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಒಟ್ಟಾರೆಯಾಗಿ ಒಂದು ಸಸ್ಪೆಕ್ಟ್ ಇರುವಂತಹದ್ದು ಎಲ್ಲಿ ಈ ಒಂದು ತಿದ್ದುಪಡಿ ಆಗಿದೆ ಯಾಕಂದ್ರೆ ಓಎಂಆರ್ ಶೀಟ್ ಗಳನ್ನ ತೆಗೆದಿದ್ದಾದ್ರೂ ಹೇಗೆ ಮತ್ತೆ ಅದನ್ನ ತಿದ್ದಿದ್ದಾದ್ರೂ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಪರೀಕ್ಷಾ ಕೇಂದ್ರಗಳ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಮತ್ತು ಎಲ್ಲಾ ಪರೀಕ್ಷಾ ಕೇಂದ್ರದಲ್ಲಿ ಅಧಿಕಾರಿಗಳು ಮಾಡಿರುವಂತ ಒಂದು ವಿಡಿಯೋಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಬಹುತೇಕ ಕೇವಲ ಕಲಬುರಗಿಯಲ್ಲಿರುವಂತ ಒಂದಷ್ಟು ಎಕ್ಸಾಮಿನೇಷನ್ ಸೆಂಟರ್ ಗಳಲ್ಲಿ ಇದ್ದಂತ ಒಂದು ವಿಡಿಯೋಗಳು ಮಾತ್ರ ಆಫ್ ಆಗಿತ್ತಾ ಅಥವಾ ಎಲ್ಲಾ ಎಕ್ಸಾಮಿನೇಷನ್ ಸೆಂಟರ್ ಗಳಲ್ಲಿ ಕೂಡ ಅಷ್ಟೇ ವಿಡಿಯೋ ಕರೆಕ್ಟ್ ಆಗಿ ಮಾಡಿದಾರ ಅಥವಾ ಉಸ್ತುವಾರಿ ವಹಿಸಿಕೊಂಡಂತಹ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಡಿವೈಎಸ್ಪಿ ಆಗಿರ್ಬೋದು ಕರೆಕ್ಟ್ ಆಗಿ ವಿಡಿಯೋ ರೆಕಾರ್ಡ್ ಅನ್ನು ಮಾಡ್ಕೊಂಡಿದ್ದಾರೆ ಏನನ್ನೋದ್ರ ಬಗ್ಗೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಂದಲೂ ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾದ ದೃಶ್ಯಾವಳಿ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಹ್ಯಾಂಡಿ ಕ್ಯಾಮ್ ನ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿರುವಂತದ್ದು ಸದ್ಯಕ್ಕೆ ಕಲಬುರಗಿಯಲ್ಲಿ ನಡೆದಂತ ಎಕ್ಸಾಮಿನೇಷನ್ ಸೆಂಟರ್ ನಲ್ಲಿ ಅಕ್ರಮ ಆಗಿರುವಂತದ್ದು ಗೊತ್ತಾಗಿದ್ದು ಸದ್ಯಕ್ಕೆ ಡಿವೈಎಸ್ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಕೂಡ ಅಷ್ಟೇ ಅಮಾನತ್ತು ಮಾಡಿದ್ದು ಮುಂದಿನ ಒಂದು ತನಿಖೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತಹದ್ದು ಪೃಥ್ವಿ ಓಕೆ ಮಂಜು ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು